ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ತೀರ್ಥಹಳ್ಳಿ ತಾಲೂಕಿನ ಮಂಡಗದ್ದೆ ಸಮೀಪದ ತ್ಯಾನಂದೂರು ಗ್ರಾಮದ ಕೆರೆಕೊಪ್ಪದಲ್ಲಿ ಆನಂದ ನಾಯ್ಕ ಎಂಬುವರ ಮನೆಯ ಸ್ಥಾನದ ಕೋಣೆಯಲ್ಲಿ ಕಾಳಿಂಗ ಸರ್ಪ ಕಾಣಿಸಿಕೊಂಡಿತ್ತು. ತಕ್ಷಣ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಶಿವಮೊಗ್ಗದ ಉರಗತಜ್ಞ ಸ್ನೇಕ್ ಕಿರಣ್ ಕಾಳಿಂಗ ಸರ್ಪವನ್ನು ಸೆರೆ ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಡಲಾಯಿತು. ಬರೋಬ್ಬರಿ 10-11 ಅಡಿ ಉದ್ದವಿದ್ದ ಕಾಳಿಂಗ ಸರ್ಪ ಸುಮಾರು 6-8 ಕೆಜಿಯಷ್ಟು ತೂಕವಿತ್ತು ಎಂದು ಸ್ನೇಕ್ ಕಿರಣ್ ತಿಳಿಸಿದ್ದಾರೆ. ಯಾರು ಬರ್ಬೇಡ, ಯಾಕೆ ಬರ್ತೀರಾ? ಮೇಲ್ಗಡೆ ಮೇಲೆ ಹೋಗ್ರಿ. ಇದು ಯಾವ ಊರು? ಇನ್ನೊಂದು ಸ್ವಲ್ಪ ಉದ್ದ ಅಲ್ಲ ದಾರ. ಯಾವ ಊರು? ಯಾರ ಮನೆ? ಎಲ್ಲ ಹಿಂದೆ ಹೋಗಿ, ಹಿಂದೆ ಹೋಗಿ. ಮೇಲತ್ತ ಜಾಗ ಸಿಗಲ್ಲ ನಿಮಗೆ. ಫೋಟೋ ಮಾಡ್ದ? ಫೋಟೋ ಮಾರ್. ಎಷ್ಟು ಕಂಟ್ರೋಲ್ ಮಾಡ್ಬೇಕಂದ್ರೆ ಕಷ್ಟ ಇದೆ. ನಿಮಗೆ ಹೇಳಿದ್ರೆ ಹತ್ರ ಬರ್ತೀರ. ಬಹಳ ರ್ಯಾಶ್ ಇದೆ. ಹೆಚ್ಚಾಗಿ ಬರ್ಬೇಕರ ವೆಹಿಕಲ್ ಅಡ ಬಂದಿರುತ್ತೆ, ಜನಗಳು ತಂದು ಕೊಟ್ಟಿರ್ತಾರೆ, ನಾಯಿಗಳು ಅಟ್ಯಾಕ್ ಮಾಡಿರ್ತವೆ. ಆ ತರ ಅಟ್ಯಾಕ್ ಮಾಡಿದ್ರೆ ನಾಯಿ ಈ ತರ ಈ ಗಾಬರಿಯಲ್ಲಿ ನಾವ್ ಹಿಡಿಯಕ್ ಬಂದಾಗ ನಮ್ಗೆ ಅಟ್ಯಾಕ್ ಮಾಡ್ತಾರೆ. ಕಂಟ್ರೋಲ್ ಮಾಡಿ ಹಿಡಿಬೇಕು, ಆಟಾಡ್ಸಿ ಹಿಡಿಯಲ್ಲ. ಮೂಮೆಂಟ್ ಗಳು ನಮಗೆ ಅಟ್ಯಾಕ್ ಮಾಡ್ತಾರೆ, ಸಿಟ್ಟು ಸೇರಿಸಿ. ಹಂಗಾಗಿ ಅದನ್ನ ಕಂಟ್ರೋಲ್ ಮಾಡ್ಕೊಂತಿಲ್ಲ. ಎಲ್ಲರದ ಒಂದು ವಿಶ್ವಾಸ, ಅರಣ್ಯ ಇಲಾಖೆ ಮುಖಾಂತರ ಹಿಡಿಯುವಂತ ಅವಕಾಶ ಮಾಡ್ಕೊಟ್ಟಿದ್ದೀರಾ. ಈ ತರ ಎಲ್ಲೇ ಬಂದ್ರು ಪಟ್ರಸಿ ಯಾರು ಬೇಕಾದ್ರೂ ವಿಡಿಯೋ ವಾಟ್ಸ್ಆಪ್ ನೋಡ್ ಮಾಡಕ್ ಹೋಗ್ಬಿಡಿ, ಬಹಳ ಡೇಂಜರ್. ಒಂದು ಹಾವಿನ ಒಂದು ಕ್ಯಾರೆಕ್ಟರ್ ಇರುತ್ತೆ. ಆಮೇಲೆ ಈ ವಾತಾವರಣದಲ್ಲಿ ಎಲ್ಲ ಕಡೆ ಜೋಡಿ ಸಿಗ್ತಾ ಇದೆ. ಹಾಗಾಗಿ ಜೋಡಿ ಇದ್ರೆ ಇಡಿಸ್ಬೇಡಿ, ಹಿಡಿಯಕ್ ಹೋಗ್ಬೇಡಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಹೇಳಕ್ಕಲ್ಲ, ಬೇರೆವು ಇರ್ತವೆ. ಒಂದು ಹೆಣ್ಣು ವಿಲಾನ ಬಂದಾಗ ಸುತ್ತಮುತ್ತಲ ಗಂಡ ಎಲ್ಲ ಬರ್ತಾ ಇರ್ತವೆ. ಅಂದ್ರೆ ಆಲ್ಮೋಸ್ಟ್ ಹೆಣ್ಣು ಅಂತಿದ್ದ ತೊಂದರೆ ಆದಾಗ ಇಷ್ಟೊಂದು ಅವಕಾಶ ಮಾಡಿ. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಈ ಊರಿನ ಗ್ರಾಮಸ್ಥರು, ಅರಣ್ಯ ಇಲಾಖೆಯವರು, ಪ್ರತಿಯೊಬ್ಬರು ಜನರಿಗೂ ದೇವ್ರು ಒಳ್ಳೇದು ಮಾಡಲಿ.